ಸ್ನೇಹಿತರೆ, ನಾವೇನೇ ಕೆಲಸ ಮಾಡಬೇಕು ಅಂದರೂ ನಮಗೆ ಬೇಕಾಗೋದು ನಮ್ಮ ಕೈಗಳು ಮತ್ತು ತೋಳುಗಳು. ದೇವರು ಪ್ರಾಣಿಗಳನ್ನು ಸೃಷ್ಟಿ ಮಾಡಿದಾಗ ಅವುಗಳಿಗೆ ನಾಲ್ಕು ಕಾಲುಗಳನ್ನು ಕೊಟ್ಟ. ಮನುಷ್ಯನಿಗೆ ಎರಡು ಕಾಲು ಕೊಟ್ಟು ಇನ್ನೆರಡನ್ನು ಕೈಗಳನ್ನಾಗಿ ಮಾಡಿ ದುಡ್ಕೊಂಡು ತಿನ್ನೋದಕ್ಕೆ ಅವಕಾಶ ಮಾಡಿಕೊಟ್ಟ. ಹಾಗೆ ನಮ್ಮ ದೇಹದ ಅತ್ಯಗತ್ಯ ಹಾಗೂ ಅತ್ಯಮೂಲ್ಯ ಭಾಗವಾಗಿರೋ ಕೈಗಳು ತಮ್ಮ ಕೆಲಸ ನಿಲ್ಲಿಸಿಬಿಟ್ರೆ ಏನಾಗಬಹುದು ಅಂತ ಒಂದು ಸಲ ಯೋಚನೆ ಮಾಡಿ. ಹಾಂ, ಕೆಲವರಿಗೆ ಹಾಗಾಗತ್ತೆ. ಭುಜಗಳನ್ನು ಕದಲಿಸೋದಕ್ಕೂ ಆಗದ ಹಾಗೆ ಆಗ್ಬಿಡುತ್ತೆ. ಕೈಗಳು ಭಾರ ಎತ್ತೋಕಾಗದೆ ಒದ್ದಾಡ್ತವೆ. ಇದನ್ನು ಫ್ರೋಜನ್ ಶೋಲ್ಡರ್ ಅಂತ ಕರೀತಾರೆ. ಈ ಫ್ರೋಜನ್ ಶೋಲ್ಡರ್ ಯಾಕಾಗುತ್ತೆ, ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಇರೋ ಚಿಕಿತ್ಸೆಗಳೇನು ಅನ್ನೋದನ್ನು ಇಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ M2 Health ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಡಿಯರ್ ಫ್ರೆಂಡ್ಸ್, ಇದ್ದಕ್ಕಿದ್ದ ಹಾಗೆ ನಮ್ಮ ಭುಜಗಳಲ್ಲಿ ಅಪಾರ ನೋವು ಕಾಣಿಸಿಕೊಂಡು ಕೈಗಳು ಮೇಲೆತ್ತೋದಕ್ಕೂ ಆಗದ ಸ್ಥಿತಿ ಕೆಲವೊಮ್ಮೆ ಉಂಟಾಗಿಬಿಡುತ್ತೆ. ಅದನ್ನು ಫ್ರೋಜನ್ ಶೋಲ್ಡರ್ ಅಂತ ಕರೀತಾರೆ. ಫ್ರೋಜನ್ ಶೋಲ್ಡರ್ ಅಂದರೆ ನಿಮಗೆ ಎಲ್ಲರಿಗೂ ಗೊತ್ತಿರಬೇಕು ಅನ್ಕೋತೀನಿ. ನಮ್ಮ ಎರಡು ಶೋಲ್ಡರ್ಸ್ ಏನಿದೆ, ಇದು ಫ್ರೀಸ್ ಆಗೋಗೋದು, ಫ್ರೀಸ್ ಆಗಿ ಹಾರ್ಡ್ ಆಗ್ಬಿಡೋದು, ಸ್ಟಿಫ್ ಆಗೋದು. ಸ್ಟಿಫ್ ಆದಾಗ ನಿಮಗೆ ಮೂಮೆಂಟು ಕೈ ತೆಗಿಯೋಕ್ಕಾಗಲ್ಲ, ಕೈ ಎತ್ತಕ್ಕಾಗಲ್ಲ, ಯಾವ ಕಡೆನೂ ನಿಮಗೆ ಮೂಮೆಂಟ್ ಸಿಕ್ಕದೇ ಆಗದೆ ಈ ಫ್ರೋಜನ್ ಶೋಲ್ಡರ್ ಅಂತ ಹೇಳ್ತಾರೆ. ಈ ಫ್ರೋಜನ್ ಶೋಲ್ಡ್ರಿಗೆ ಅಂದರೆ ಫ್ರೋಜನ್ ಶೋಲ್ಡರ್ ಆಗೋದಕ್ಕೆ ಮುಖ್ಯ ಕಾರಣ, ನೀವು ಎಲ್ಲೋ ಒಂದು ಕಡೆ ಏನೋ ಒಂದು ಭಾರ ಎತ್ತಿರ್ತೀರ, ಭಾರ ಎತ್ತಿದಾಗ ನಿಮ್ಮ ಸ್ಪೈನಿಗೆ ಪ್ರೆಷರ್ ಬೀಳುತ್ತೆ, ಅದು ಬಿದ್ದಾಗ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿ ನಿಮಗೆ ನರ್ವ್ ರೂಟ್ ಕಂಪ್ರೆಷನ್ ಆಗುತ್ತೆ. ಅಂದರೆ ನಮ್ಮ ಹಳ್ಳಿ ಭಾಷೆಗಳಲ್ಲಿ ನರದ ಮೇಲೆ ನರ ಕೂತಿದೆ ಅಂತ ಹೇಳ್ತಾರೆ. ಈ ಥರ ನರದ ಮೇಲೆ ನರ ಕೂತಾಗ ಅದು ನಿಮ್ಮ ಸರ್ವೈಕಲ್ ಪಾರ್ಟಲ್ಲಿ ಕತ್ತತ್ರ ಕೂತಾಗ ನಿಮಗೆ ಕೈಗಳಿಗೆ ಹೋಗ್ಬೇಕಾಗಿರೋ ಸರ್ಕ್ಯುಲೇಷನ್ನು ಪ್ರಾಪರ್ ಆಗಿರಲ್ಲ. ಈ ಕೈಗಳಿಗೆ ಹೋಗ್ಬೇಕಾದ್ರ ಸರ್ಕ್ಯುಲೇಷನ್ ಪ್ರಾಪರ್ ಆಗದೇ ಇದ್ದಾಗ, ಅಂದರೆ ನಮಗೆ ಇಲ್ಲಿ ಒಂದು ಈ ಭಾಗದಲ್ಲಿ ಸರ್ವೈಕಲ್ ಹತ್ರ ಒಂದು ಮರ್ಮ ಇದೆ, ಆ ಮರ್ಮ ಗೇಟ್ ಬಿದ್ದಾಗ ನಿಮಗೆ ಇಲ್ಲಿರೋ ಮರ್ಮ ಆಗಿರಲಿ, ಇಲ್ಲಿರೋ ಮರ್ಮ ಆಗಿರಲಿ, ಈ ಮರ್ಮ ಆಗಿರಲಿ, ಈ ಮರ್ಮ ಆಗಿರಲಿ, ಇದು ಯಾವುದಕ್ಕೂ ನಿಮಗೆ ಸರ್ಕ್ಯುಲೇಷನ್ ಇಲ್ಲದೇ ಇದ್ದಂಗೆ ಆಗುತ್ತೆ. ಈ ಮರ್ಮಗಳಿಗೆ ಎಫೆಕ್ಟ್ ಆದಾಗ, ಸರ್ಕ್ಯುಲೇಷನ್ ಇಲ್ಲದೇ ಆದಾಗ ನಿಮಗೆ ಈ ಜಾಯಿಂಟ್ಸ್ಗಳಲ್ಲಿ ಮಸಲ್ಸು ವೀಕ್ ಆಗುತ್ತೆ. ಮಸಲ್ಸ್ ವೀಕ್ ಆದಾಗ ಮಸಲ್ಸು ಹಾರ್ಡ್ ಆಗಿಬಿಡುತ್ತೆ, ಅದು ಸ್ಟಿಫ್ ಆಗಿಬಿಡುತ್ತೆ. ಸ್ಟಿಫ್ ಆದಾಗ ನಿಮಗೆ ಈ ಒಳಗಿರೋ ಜಾಯಿಂಟ್ಸ್ಗಳಿಗೂ ಕಾರ್ಟಿಲೇಜ್ ಏನಿರುತ್ತೆ ಅಲ್ಲೆಲ್ಲ ನಿಮಗೆ ಇನ್ಫ್ಲಮೇಷನ್ ಆಗುತ್ತೆ. ಇನ್ಫ್ಲಮೇಷನ್ ಆಗಿದಾಗ ನಿಮಗೆ ಮೂಮೆಂಟ್ ಸ್ಲೋ ಆಗುತ್ತೆ. ಇಷ್ಟಕ್ಕೂ ಈ ಫ್ರೋಜನ್ ಶೋಲ್ಡರ್ ಯಾಕೆ ಉಂಟಾಗುತ್ತೆ, ಇದು ಯಾರಲ್ಲಿ ಹೆಚ್ಚು ಕಾಣಿಸಿಕೊಳ್ಳುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ನಾರ್ಮಲಿ ಈ ಫ್ರೋಜನ್ ಶೋಲ್ಡರು ಅದರಲ್ಲಿ ಮೂರು ಸ್ಟೇಜ್ಗಳಿದೆ. ಅಂದರೆ ಫ್ರೀಸಿಂಗ್ ಸ್ಟೇಜ್ ಅಂತ ಹೇಳ್ತೀವಿ, ಅದು ಫ್ರೀಸ್ ಆಗ್ತಾ ಇರೋ ಒಂದು ಸ್ಟೇಜು. ಆ ಶೋಲ್ಡರ್ ಬರ್ತಾ ಅದು ಸ್ಟಿಫ್ನೆಸ್ಸು ಜಾಸ್ತಿ ಆಗ್ತಿರೋಂಥ ಸ್ಟೇಜು. ನೆಕ್ಸ್ಟು ಅದು ಫ್ರೋಜನ್ ಆಗೋಂಥ ಸ್ಟೇಜು, ಅದು ಕಂಪ್ಲೀಟು ಫಂಕ್ಷನಿಂಗೇ ನಿಂತೋಗ್ಬಿಟ್ಟಿದೆ. ಅಲ್ಲಿ ನಿಮಗೆ ಕೈ ಇಷ್ಟು ಎತ್ತಕ್ಕಾಗಲ್ಲ, ಒಂದು ಚೂರು ಮೂಮೆಂಟ್ ಮಾಡೋಕ್ಕಾಗಲ್ಲ. ಇವತ್ತು ನಾವೊಂದು ಪೇಷಂಟ್ ತೋರಿಸ್ದು, ಆ ಪೇಷಂಟಲ್ಲಿ ನೀವು ನೋಡಿದಾಗೆ ಫ್ರೋಜನ್ ಶೋಲ್ಡರ್ ಆಗಿದೆ ಅವ್ರಿಗೆ. ಫ್ರೋಜನ್ ಶೋಲ್ಡರ್ ಕೈಗೆ ಮಾತ್ರ ಅಲ್ಲ, ಎಂಟೈರ್ ಬಾಡಿನೇ ಅವ್ರಿಗೆ ಫ್ರೋಜನ್ ಆಗೋಗಿದೆ, ಸ್ಟಿಫ್ನೆಸ್ ಬಂದ್ಬಿಟ್ಟಿದೆ. ಆ್ಯಂಡ್ ಸೇಮ್ ಟೈಮಲ್ಲೇ ಲಾಸ್ಟ್ ಸ್ಟೇಜು ಥಾವಿಂಗ್ ಸ್ಟೇಜ್ ಅಂತ ಹೇಳ್ತೀವಿ. ಥಾವಿಂಗ್ ಸ್ಟೇಜ್ ಬಂತು ಅಂದರೆ ನಿಮಗೆ ಆ ಕೈದು ಮೂಮೆಂಟೇ ನಿಂತೋಗ್ಬಿಡುತ್ತೆ. ಸೊ ನಮಗೆ ಏನಂತ ಹೇಳಿದ್ರೆ, ಇದು ದೀರ್ಘವಾಗಿ ಇಲ್ಲಿಂದ ಇರುವಂಥ ಸರ್ಕ್ಯುಲೇಷನ್ ಸ್ಲೋ ಆಗಿ ಫಸ್ಟು ಲೆಫ್ಟಿಗೆ ಪ್ರೆಷರ್ ಬೀಳುತ್ತೆ. ಲೆಫ್ಟದು ನೀವು ಮೂಮೆಂಟ್ ಕಮ್ಮಿ ಮಾಡಿ ಜಾಸ್ತಿ ರೈಟಿಗೆ ಪ್ರೆಷರ್ ಆಗ್ತಾ ಇರ್ತೀರ, ಎಲ್ಲ ಕೆಲಸನ ರೈಟಿಗೆ ಮಾಡುವಾಗ ನಿಧಾನಕ್ಕೆ ಅದು ರೈಟ್ಗೂ ರೇಡಿಯೇಟ್ ಆಗಿ ಎರಡು ಕಡೆಯೂ ಫ್ರೋಜನ್ ಆಗೋಗುತ್ತೆ, ಕಂಪ್ಲೀಟ್ ಫ್ರೀಸ್ ಆಗಿ ಫ್ರೋಜನ್ ಆಗೋಗುತ್ತೆ. ನಂತರ ದಿನಗಳಲ್ಲಿ ನಿಮಗೆ ಎರಡು ಕೈನೂ ಅಳ್ಳಾಡ್ಸೋಕ್ಕಾಗದಿರೋಂಥದ್ದು. ಆ್ಯಂಡ್ ಸ್ಲೋ ಆಗಿ ಇದೆರಡು ಕೈ ಆದಮೇಲೆ ನೆಕ್ಸ್ಟು ತಲೆಗಿರೋ ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೆ. ಆ್ಯಂಡ್ ಬ್ರೈನ್ಗಿರೋ ಸರ್ಕ್ಯುಲೇಷನ್ ಕಮ್ಮಿ ಆದಾಗ ಈ ಎರಡು ಕಡೆ ಬ್ರೈನ್ಗೆ ಎಲ್ಲ ಕಡೆಯೂ ನಿಮಗೆ ಆಕ್ಸಿಜನ್ ಸಪ್ಲೈ ಕಮ್ಮಿ ಆಗುತ್ತೆ. ಸೊ ಇದು ಫ್ರೋಜನ್ ಶೋಲ್ಡರ್ನ ಕಾಣುವಂಥದ್ದು. ಡಯಾಬಿಟೀಸ್ ಸಮಸ್ಯೆ ಇದ್ದಾಗ ಕೂಡ ಫ್ರೋಜನ್ ಶೋಲ್ಡರ್ ಸಮಸ್ಯೆ ಉಂಟಾಗುತ್ತೆ. ಟ್ಯೂಬರ್ ಕಿಲೋಸಿಸ್, ಕಾರ್ಡಿಯೋವೆಸ್ಕ್ಯುಲರ್ ಕಾಯಿಲೆಗೂ ಹಾಗೂ ಅತಿ ಹೆಚ್ಚು ಥೈರಾಯ್ಡ್ ಇದ್ದಾಗ ಕೂಡ ಫ್ರೋಜನ್ ಶೋಲ್ಡರ್ ಸಮಸ್ಯೆಗೆ ಗುರಿಯಾಗೋ ಸಾಧ್ಯತೆಗಳಿರ್ತವೆ. ಸಾಮಾನ್ಯವಾಗಿ ಭುಜದ ಸ್ನಾಯುಗಳ ಬಿಗಿತ ಉಂಟಾದಾಗ ಅಪಾರ ಪ್ರಮಾಣದ ನೋವನ್ನು ಅನುಭವಿಸಬೇಕಾಗುತ್ತೆ. ಕೆಲವರಿಗೆ ರಾತ್ರಿ ನೋವು ಹೆಚ್ಚಾಗೋದ್ರಿಂದ ನಿದ್ರಾಹೀನತೆ ಉಂಟಾಗಿ ಮತ್ತೆ ಕೆಲವು ಕಾಯಿಲೆಗಳಿಗೆ ಇದು ದಾರಿ ಮಾಡಿಕೊಡುತ್ತೆ.
ಆಗ ಬಿಸಿ ನೀರಿನ ಬ್ಯಾಗ್, ಐಸ್ ಪ್ಯಾಕೇಜ್ ಅಥವಾ ಬಾತ್ ಟಬ್ನಲ್ಲಿ ಉಗುರು ಬೆಚ್ಚಿಗಿನ ನೀರು ಬಿಟ್ಟು ಅದಕ್ಕೆ ಎಪ್ಸಮ್ ಉಪ್ಪು ಬೆರೆಸಿ ಅದರಲ್ಲಿ ಭುಜಗಳನ್ನು 10-15 ನಿಮಿಷ ಮುಳುಗಿಸೋ ಮೂಲಕ ಕೂಡ ತಾತ್ಕಾಲಿಕವಾಗಿ ನೋವಿನಿಂದ ಉಪಶಮನ ಪಡೆಯಬಹುದು. ಆದರೆ ಹೀಗೆ ಮಾಡಿದ ಕೆಲವೇ ನಿಮಿಷಗಳಲ್ಲಿ ಅಥವಾ ಗಂಟೆಗಳಲ್ಲಿ ಮತ್ತೆ ಭುಜದಲ್ಲಿ ತೀವ್ರ ನೋವು ಕಾಣಿಸಿಕೊಳ್ಳುತ್ತೆ. ಈ ಫ್ರೋಜನ್ ಶೋಲ್ಡರ್ ಉಂಟಾದಾಗ ಭುಜಗಳಿಗೆ ವ್ಯಾಯಾಮ ಹಾಗೂ ನೋವು ನಿವಾರಕ ಔಷಧಗಳನ್ನು ಹೊರತುಪಡಿಸಿದರೆ ಸದ್ಯಕ್ಕೆ ನಮ್ಮ ಇಂಗ್ಲಿಷ್ ಚಿಕಿತ್ಸಾ ಪದ್ಧತಿಯಲ್ಲಿ ಹೇಳೋದು ಶಸ್ತ್ರಚಿಕಿತ್ಸೆ ಮಾತ್ರ. ಆದರೆ ಈ ಸಮಸ್ಯೆಗೆ ಅದೊಂದೇ ಪರಿಹಾರನಾ? ಖಂಡಿತ ಅಲ್ಲ. ನಮ್ಮ ಪುರಾತನ ಆಯುರ್ವೇದ ಪದ್ಧತಿಗಳಲ್ಲಿ ಭುಜದ ನೋವಿಗೆ ಬೇರೆ ಥರದ ರೀತಿಯ ಚಿಕಿತ್ಸೆಗಳಿದ್ದಾವೆ. ಅವರು ಭುಜಗಳಲ್ಲಿ ಕಂಡರಗಳ ಬಿಗಿತಕ್ಕೆ ಕಾರಣವೇನು ಅನ್ನೋದನ್ನು ಹುಡುಕಿ ಅಲ್ಲಿಂದ ಚಿಕಿತ್ಸೆ ಕೊಡೋದಕ್ಕೆ ಶುರು ಮಾಡ್ತಾರೆ. ಅವರ ಚಿಕಿತ್ಸೆ ಶುರುವಾಗುವುದು ಭುಜಗಳಿಗೆ ರಕ್ತ ಸಂಚಾರವಾಗುವ ನಾಳಗಳನ್ನು ಸರಿಪಡಿಸೋ ಮೂಲಕ. ಮೈಸೂರಿನ ಆಯುರ್ಮಠಂ ಚಿಕಿತ್ಸಾ ಕೇಂದ್ರದ ಸ್ಥಾಪಕರು ಹಾಗೂ ಮರ್ಮ ಚಿಕಿತ್ಸಾ ತಜ್ಞರು ಆಗಿರೋ ಮನು ಮೆನನ್ ಫ್ರೋಜನ್ ಶೋಲ್ಡರ್ಗೆ ಚಿಕಿತ್ಸೆ ಕೊಡ್ತಿದ್ದಾರೆ. ತೀವ್ರ ನೋವು ಇರುವ ಭುಜದಲ್ಲಿನ ಮರ್ಮಸ್ಥಾನಗಳಿಗೆ ಮಸಾಜ್ ಮಾಡೋ ಮೂಲಕ ಹೇಗೆ ಭುಜದ ನೋವನ್ನು ಕಡಿಮೆ ಮಾಡ್ಕೋಬಹುದು ಅಂತ ತೋರಿಸ್ತಿದ್ದಾರೆ ನೋಡಿ. ಇಲ್ಲಿ ನಮ್ಮ ಭುಜ ಭಾಗದಲ್ಲಿನ ಮರ್ಮಕ್ಕೆ 21 ಬಾರಿ, ಮೊಣಕೈ ಹತ್ತಿರವಿರುವ ಮರ್ಮಗಳಿಗೆ ತಲಾ 18 ಹಾಗೂ ಹೆಬ್ಬೆರಳಿನ ನಡುವೆ ಇರುವ ಮರ್ಮಗಳಿಗೆ 21 ಬಾರಿ ಮಸಾಜ್ ಮಾಡುವ ಮೂಲಕ ರಕ್ತ ಸಂಚಾರವನ್ನು ಸುಗಮಗೊಳಿಸಿದರೆ ಕೂಡಲೇ ನೋವು ಪರಿಹಾರವಾಗುತ್ತೆ. ಇದು ತಕ್ಷಣಕ್ಕೆ ಸಿಗುವ ಪರಿಹಾರ. ಆದರೆ ಈ ಭುಜದ ನೋವನ್ನು ಶಾಶ್ವತವಾಗಿ ದೂರ ಮಾಡಬೇಕು ಅಂದರೆ ಭುಜದ ಸ್ನಾಯುಗಳಿಗೆ ಹಾಗೂ ಬೆನ್ನುಮೂಳೆ ಮತ್ತು ತೋಳಿನ ಮರ್ಮಗಳಿಗೆ ಚಿಕಿತ್ಸೆ ಕೊಡಬೇಕು ಅಂತ ಹೇಳ್ತಾರೆ ಮನು ಮೆನನ್. ಹೀಗೆ ಮರ್ಮ ಚಿಕಿತ್ಸೆಯನ್ನು ಮಾಡಿಸಿಕೊಳ್ಳುವುದರ ಮೂಲಕ ನೀವು ತೀವ್ರ ಭುಜದ ನೋವಿನಿಂದ ಮುಕ್ತಿ ಪಡೆಯಬಹುದು. ಅದು ಕೂಡ ಯಾವ ಶಸ್ತ್ರಚಿಕಿತ್ಸೆಯೂ ಇಲ್ಲದೆ. ಸೊ ಸ್ನೇಹಿತರೆ, ಇದು ಭುಜದ ನೋವು ಹಾಗೂ ಅದಕ್ಕಿರುವ ಪರಿಹಾರ ಮಾರ್ಗ. ಇಂಥ ಇನ್ನಷ್ಟು ಆರೋಗ್ಯ ಸಂಬಂಧಿ ಮಾಹಿತಿಗಾಗಿ ನಮ್ಮ M2 Health ಚಾನಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ. ಈ ವಿಡಿಯೋ ಲಿಂಕನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳೋದನ್ನು ಮರಿಬೇಡಿ.